ಜಾತಕ ಫಲ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಕೊನೆಯ ಆರು ರಾಶಿಗಳ ಫಲಾನುಫಲವನ್ನು ಶಾಸ್ತ್ರಿಗಳನ್ನು ತಿಳಿದುಕೊಳ್ಳೋಣ ಶಾಸ್ತ್ರಿಗಳೇ ಫಲ ತಿಳಿಸಿ ನೋಡಿ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನವನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಚಂದ್ರ ಇದ್ದಾನೆ ಆತನಿಗೆ ಪಕ್ಷದ ಬಲವೂ ಇದೆ ಆತನೇ ಕರ್ಮಾಧಿಪತಿ ಹೀಗಾಗಿ ಈ ಸಂಬಂಧಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಜಲಾಶ್ರಯದಲ್ಲಿರ್ತಕ್ಕಂಥವ್ರು ಅಂದರೆ ಅವುಗಳನ್ನು ಆಶ್ರಯಿಸಿ ಕೆಲಸ ಮಾಡೋರು ಹಾಲು ಹೈನು ಇತ್ಯಾದಿಗಳಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ದಿವಸ ಬಲ ಚೆನ್ನಾಗಿದೆ ಕರ್ಮಾಧಿಪತಿ ಸಪ್ತಮದಲ್ಲಿದ್ದಾಗ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಉದ್ಯೋಗಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ನಿಮ್ಮ ಮನೆಯ ಚಟುವಟಿಕೆಗಳು ಇರಬಹುದು ಅವುಗಳಿಗೆ ಸಂಬಂಧಿಸಿದ ಹಾಗೆ ಕೆಲಸಗಳು ಸುಲಭವಾಗಿ ನೆರವೇರುತ್ತೆ ಒಂದೇ ತೊಡಕೆ ಏನಪ್ಪ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಗೆ ಬಲ ಇಲ್ಲ ಆತ ನೀಚನಾಗಿದ್ದಾನೆ ಶುಕ್ರನಿಗೆ ಬಲವಿಲ್ಲ ಹೀಗಾಗಿ ಶುಕ್ರ ಪ್ರಾರ್ಥನೆ ಅಥವಾ ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಮಾಡಿಸೋದ್ರಿಂದ ಈ ದಿನದ ಮಟ್ಟಿಗೆ ಇರತಕ್ಕಂಥ ತೊಡಕುಗಳ ನಿವಾರಣೆ ಆಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಧಿಪತಿಯಾಗಿರ್ತಕ್ಕಂಥವನು ಕುಜ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಅದು ಬಲ ಅಲ್ಲಿ ವಸ್ತುತಃ ದಿಗ್ಬಲ ಆತನಿಗೆ ದಶಮಾಂಗಾರಕ ಬಹಳ ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ ಆದರೆ ಅಲ್ಲಿ ಮಾಂದ್ಯ ಬುದ್ಧಿಯಾಗಿದೆ ಎರಡು ಗ್ರಹಗಳು ಶುಭ ಬಲಿಷ್ಠವಾಗಿದ್ದಾವೆ ರವಿಯೂ ಇದ್ದಾನೆ ಕುಜನು ಇದ್ದಾನೆ ಇದು ಒಳ್ಳೆಯ ಲಕ್ಷಣ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ನೆರವೇರುತ್ತೆ ಸ್ವಲ್ಪ ವಿಘ್ನ ಉಂಟಾಗುವ ಸಾಧ್ಯತೆ ಇದೆ ಆದರೆ ಅದರ ನಿವಾರಣೆಗೆ ಗಣಪತಿಯ ಆರಾಧನೆಯನ್ನು ಮಾಡ್ಕೊಂಡ್ಬಿಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಡಿ ಎಲ್ಲ ರೀತಿಯ ಅನುಕೂಲ ಇದೆ ಯೋಚನೆ ಮಾಡೋದು ಬೇಡ ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ಗುರುವಿರತಕ್ಕಂಥದ್ದು ಹೀಗಾಗಿ ಇನ್ನೂ ಸ್ವಲ್ಪ ದಿನಗಳ ಕಾಲ ನಿಮಗೆ ಸಮಾಧಾನ ಇರುತ್ತದೆ ಯಾವುದಕ್ಕೂ ಅಷ್ಟು ಟೆನ್ಷನ್ಸ್ ಇರೋದಿಲ್ಲ ಇದ್ರೂ ಒಂದು ವೇಳೆ ಅದು ಸುಲಭವಾಗಿ ಪರಿಹಾರ ಆಗುತ್ತೆ ಹೀಗಾಗಿ ಆತಂಕ ಇಲ್ಲ ಈ ದಿನದ ಮಟ್ಟಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಒಳ್ಳೆ ಬಲ ತಂದು ಕೊಡುತ್ತೆ ಇನ್ನು ಧನಸ್ಸು ರಾಶಿ ಧನು ನೋಡಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಚಂದ್ರನಿದ್ದಾನೆ ಬಲ ಇದು ಚಂದ್ರನಿಗೆ ಬಲ ಇರೋದರಿಂದ ಅನುಕೂಲ ಆಗುತ್ತೆ ಹೆಚ್ಚಿನ ಆದರೆ ಅವನು ಅಷ್ಟಮಾಧಿಪತಿಯೂ ಹೌದು ಹೀಗಾಗಿ ನನಗೆ ಬುದ್ಧಿ ಬಲ ಇದೆ ಅಂತ ಹೇಳಿ ಎಲ್ಲೆಲ್ಲೋ ಹೇಗೆಗೋ ವಿನಿಯೋಗ ಮಾಡುವುದಲ್ಲ ಅದರ ಬಗ್ಗೆ ಎಚ್ಚರಿಕೆ ಇಟ್ಟುಕೊಳ್ಳೇಬೇಕಾಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಮಾಂದಿ ಉದಿಯಾಗಿದೆ ರವಿ ಜೊತೆಗೆ ಹೀಗಾಗಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ನಿಮ್ಮ ಭಾವನೆಗಳು ನಿಮ್ಮ ನಿರ್ಧಾರಗಳು ಅಭಿಪ್ರಾಯಗಳು ಸ್ವಲ್ಪ ಎಚ್ಚರಿಕೆ ಇರಲಿ ಈಶ್ವರನ ಪ್ರಾರ್ಥನೆ ಹಾಗೂ ಗುರು ಪ್ರಾರ್ಥನೆ ಮಾಡೋದರಿಂದ ಗುರುವಿನ ದೃಷ್ಟಿ ಇದೆ ಮಾಂದಿಯ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ಅದು ಅಷ್ಟು ಬಾಧಿಸೋದಿಲ್ಲ ಯೋಚನೆ ಮಾಡೋದು ಬೇಡ ಗುರು ಪ್ರಾರ್ಥನೆಯನ್ನೇ ಮಾಡಿ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇದು ನಷ್ಟ ಇದು ನಷ್ಟ ಫಲವನ್ನು ಹೇಳುತ್ತೆ ಹೀಗಾಗಿ ನಿಮ್ಮ ವಸ್ತು ಮುಖ್ಯವಾದ ಕಡತಗಳು ಡಾಕ್ಯುಮೆಂಟ್ಸ್ಗಳು ಇವುಗಳ ಕುರಿತಾಗಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಅದು ದಿಗ್ಬಲ ಚಂದ್ರನಿಗೆ ಶುಕ್ರನಿಗೆ ನಾಲ್ಕನೇ ಮನೆಯಲ್ಲಿ ಅವರಿಬ್ಬರು ಗ್ರಹಗಳಿದ್ರು ಬಹಳ ಒಳ್ಳೆಯದು ಅಂತ ಚಂದ್ರನಿದ್ದಾನೆ ಹೀಗಾಗಿ ಸುಖ ಸಮಾಧಾನ ನೆಮ್ಮದಿ ಇವೆಲ್ಲವನ್ನು ಕಾಣಬಹುದು ತಾಯಿಯಿಂದ ಅನುಕೂಲ ಆಗ್ತಕ್ಕಂಥದ್ದು ತಾಯಿಯ ಮಾರ್ಗದರ್ಶನ ತೆಗೆದುಕೊಳ್ಳಿ ಅದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಅದರಲ್ಲಿ ಸಂಶಯ ಇಲ್ಲ ಹೀಗಾಗಿ ಈ ದಿನ ಮಟ್ಟಿಗೆ ನೀವು ನೀವು ಕೂಡ ಈ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡೋದರಿಂದ ಯಾಕಂದ್ರೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆಯಲ್ಲ ಅದರ ನಿವಾರಣೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮತ್ತು ತಾಯಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದ ಪಡೆಯೋದರಿಂದ ಈ ದಿನ ಒಂದು ಬಲ ಬರುತ್ತದೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ನೇರವಾಗಿ ಆ ಮಾಂದಿ ಕುಜ ರವಿ ಅಲ್ಲಿ ಎಲ್ಲರಿಗೂ ಬಿಸಿಯಾದ ಗ್ರಹಗಳೇ ಇದ್ದಾವೆ ಹೀಗಾಗಿ ಸ್ವಲ್ಪ ಏನಾಗುತ್ತೆ ಆ ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನ ಸ್ವಲ್ಪ ವ್ಯತ್ಯಾಸ ಆಗಬಹುದು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಂಟಾಗಬಹುದು ಹೀಗಾಗಿ ಎಚ್ಚರಿಕೆ ಬೇಕಾಗುತ್ತೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಚಂದ್ರ ಇದ್ದಾನೆ ಅದು ಸಹೋದರ ಸಹೋದರಿಯ ಸ್ಥಾನ ಮತ್ತು ವಿಕ್ರಮ ಸ್ಥಾನ ಆ ಮಟ್ಟಿಗೆ ಆ ಆ ಫಲ ಅನುಕೂಲವಾಗಿದೆ ಯೋಚನೆ ಮಾಡೋದು ಬೇಡ ಅಂದರೆ ಸಹೋದರ ಸಹಕಾರ ಸಿಗುತ್ತೆ ಉತ್ಸಾಹದಿಂದ ನೀವು ಕಾರ್ಯವನ್ನು ನಿಭಾಯಿಸ್ತೀರಿ ಅದರಲ್ಲೂ ಜಯವನ್ನೂ ಸಾಧಿಸತಕ್ಕಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಹೆಚ್ಚಿನ ಆತಂಕ ಬೇಡ ಇದಿನ ಮಟ್ಟಿಗೆ ಶಿವಶಕ್ತಿಯರ ಆರಾಧನೆ ಮಾಡೋದರಿಂದ ಅಥವಾ ಸೌಂದರ್ಯ ಲಹರಿಯನ್ನು ಪಾರಾಯಣ ಶ್ರವಣಗಳನ್ನು ಮಾಡೋದರಿಂದ ಆ ಒಂದು ತೊಡಕು ನಿವಾರಣೆಯಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ನಿಮ್ಮ ರಾಶಿಯನ್ನು ದ್ವಿತೀಯದಲ್ಲಿ ಚಂದ್ರನಿದ್ದಾಗ ಸುಗ್ರಾಸ ಭೋಜನ ಮತ್ತು ಕುಟುಂಬದಲ್ಲಿ ಸೌಖ್ಯ ಸ್ತ್ರೀಯರ ಸಹಕಾರ ಬಲ ಅವರ ಮಾರ್ಗದರ್ಶನ ಅವರ ಮಾತು ನಿಮಗೆ ಹಿತವಾಗಿಬಿಡುತ್ತೆ ಹೀಗಾಗಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ಕುಟುಂಬದಲ್ಲಿ ಯೋಚನೆ ಮಾಡಬೇಕಾದ್ದಿಲ್ಲ ಆದರೆ ಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅವರ ತಂಟೆ ಹೋಗೋದು ಅಷ್ಟು ಒಳಿತಲ್ಲ ಮತ್ತು ಸಾಲ ಅದು ಕೂಡ ಒಳಿತಲ್ಲ ಅನ್ನೋದನ್ನು ಇದೆ ಇದರ ಮಟ್ಟಿಗೆ ಈಶ್ವರನ ಆರಾಧನೆ ಮಾಡ್ಕೊಳ್ಳಿ ಅದು ಎಲ್ಲ ಬಗೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ದಿವ್ಯವಾದ ಸಾಧನ ಯಾವುದು ಶಿವನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಪಂಚಾಕ್ಷರಿ ಮಂತ್ರ ಬಹಳ ಒಳ್ಳೆಯದು ಅದನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗಲಿ

ನಮ್ಮ ಗ ಎಸ್ಎಲ್ಸಿ ಎಸ್ಎಲ್ಸಿ ಓದ್ತಾ ಇದೀನಿ ಸರಿ ಒಂದೇನೋ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬೇಕು ಅಂತಕಂತದ್ದು ಅಲ್ವಾ ಯಾವ ಕ್ಷೇತ್ರ ಯಾವ ಕ್ಷೇತ್ರ ಒಂದು ಆಮೇಲೆ ಅವನಿಗೆ ราವು ಇದು ราವು ದೋಷ ಇದೆ ಇದು ಅಲ್ಲ ನಾಗ ದೋಷ ಇದೆ ಅಂತ ಗೊತ್ತಾಗಿದೆ ಓಕೆ ಇಲ್ಲಿ ಹೋಗಿ ತಾಳೆ ಸುತ್ತಿದ ಮತ್ಕ ಬಂದಿದೀವಿ ಸರಿ ಆಮೇಲೆ ಕುಜಿ ದೋಷ ಆಯ್ತು ಎಲ್ಲವನ್ನ ಎಲ್ಲವನ್ನ ಸಮಗ್ರವಾಗಿ ಅಷ್ಟು ರಸುವಾದ ನಾವು ಸುಮ ಸುದೀರ್ಘವಾಗಿ ಹೇಳಲಿಕ್ಕೆ ಅವಕಾಶ ಇಲ್ಲ ಸ್ವಲ್ಪ ಮಟ್ಟಿಗೆ ಮುಖ್ಯವಾದ ಅಂಶವನ್ನು ಹೇಳ್ತೇನೆ ನೋಡಿ ಇಲ್ಲಿ ಪ್ರಧಾನವಾಗಿ ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಸ್ವಲ್ಪ ತೊಡಕಿನಕಾರಿ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗ ಕ್ಷೇತ್ರ ಹೇಗಿದೆ ಅಂತ ಆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಬುಧನ ಬಲ ಚೆನ್ನಾಗಿದೆ ಹೀಗಾಗಿ ಉದ್ಯೋಗಕ್ಕೆ ಕೊರತೆ ಆಗಲ್ಲ ಉದ್ಯೋಗಕ್ಕೆ ಕೊರತೆ ಇಲ್ಲ ಅಂದರೆ ಜ ಅದು ಜೀವನ ಸ್ಥಾನ ಜೀವನಕ್ಕೆ ಕೊರತೆ ಇಲ್ಲ ಅಂತ ಅರ್ಥ ಹೀಗಾಗಿ ನೀವು ಹೆಚ್ಚು ಅಥವಾ ಗಾಬರಿ ಮಾಡಿಕೊಳ್ಳುವ ಅವಶ್ಯಕತೆ ಖಂಡಿತ ಇಲ್ಲ ಈಗ ನಡೀತಾ ಇರತಕ್ಕಂಥದ್ದು ಅವರಿಗೆ ಈಗ ಪ್ರಸ್ತುತ ಶುಕ್ರನ ದಶೆ ನಡೀತಾ ಇದೆ ಶುಕ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಭಕ್ತಿ ಈಗ ಸಮಯ ಬಹಳ ಸೊಗಸಾಗಿದೆ ಬೇಡದೇ ಇರತಕ್ಕಂಥ ಯೋಚನೆಗಳನ್ನ ಮಾಡಬೇಡಿ ಬುಧ ಒಳ್ಳೆಯ ಫಲವನ್ನು ತಂದು ಕೊಡ್ತಾನೆ ವಿಷ್ಣುವಿನ ಆರಾಧನೆ ಮಾಡಲಿ ಯಶಸ್ಸು ಸಿಗುತ್ತೆ ಒಳ್ಳೆಯದಾಗಲಿ ಧನ್ಯವಾದ ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ ಸಾಕಷ್ಟು ಕಾಲರ್ಸ್ನ ತೆಗೆದುಕೊಂಡು ಎಲ್ಲರಿಗೂ ಸಮಾಧಾನವನ್ನು ಕೂಡ ನೀಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಶಾಸ್ತ್ರಿಗಳೇ ಸರ್ವೇ ಜನ ಸುಖನೋ ಭಾವಂತು ಸಮಸ್ತ ಸಣ್ಣಮಂಗಳೇ ಭವಂತು ಎಲ್ಲರಿಗೂ ಶುಭವಾಗಲಿ ಇವಿಷ್ಟು ಇವತ್ತಿನ ಜಾತಕ ಬಲ ನೇರ ಪ್ರಸಾರ ಕಾರ್ಯಕ್ರಮದ ವಿಶೇಷತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್